ಒಪ್ಪಿಕೊಳ್ಳಬೇಡ, ಅದರ ಸ್ವತಂತ್ರತೆಯನ್ನು ಕೊಡುವ ಮಾತುಗಳನ್ನು ಹೇಳಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದಲ್ಲಿ ಒಂದು ದೊಡ್ಡ ವ್ಯತ್ಯಯ ಆಗ್ತಾನೆ ಅನ್ನತಕ್ಕಂಥ ಮಾತನ್ನು ಬಿಡ್ತಾರ, ಹಡಪಾ ತೆಗಿತಾರ. ಮೂಲ ನಕ್ಷತ್ರ ಶನಿ ಅಂಗ್ಲ ಹೋದ, ಶನಿ ಈ ಕಡೆ ಬಂದ, ರಾವ್ ಈ ಕಡೆ ಹೋದ, ಕೇತು ಈ ಕಡೆ ಬಂದ, ಏನು ಬೇಕು 5000 ರೂಪಾಯಿ ರೊಕ್ಕ ಕೊಡು ನಿನ್ನ ಮಗನ ಉದ್ಧಾರ ಮಾಡಿ. ಎಲ್ಲರೂ ಆಗುತ್ತೆ ಈ ಜಗತ್ನಾಗ ಇಂಥ ಹುಟ್ಟಾರ ಈ ಜಗತ್ನಲ್ಲಿ. ಇವತ್ತು ಇವರ ವಿರುದ್ಧ ಚಳುವಳಿಯನ್ನು ಮಾಡಿದವನು ಬಸವಣ್ಣ, ಇವರ ವಿರುದ್ಧ ಹೋರಾಟ ಮಾಡಿದವನು ಬಸವಣ್ಣ. ನಾಳೆ ಒಪ್ಪುದು ನಮಗಿಂದೇ ಬರಲಿ, ಇಂದು ಒಪ್ಪುದು ನಮಗೆ ಈಗಲೇ ಬರಲಿ. ಇದಕ್ಕಾರಂಜವರು ಇದಕ್ಕಾರಲವರು ಜಾತಸ್ಯ ಮರಣಂ ದ್ರೋಂ, ನಮ್ಮ ಕೂಡಲ ಸಂಯಮ ದೇವರು ಬರೆದ ಹಣೆ ಬರುವ ಹರಿಬ್ರಹ್ಮಾದಿಗಳಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಎದ್ದೇಳಿ ಸ್ವಾಮಿ, ಬಹಳ ಬಲದಿಂದ ಎದ್ದೇಳ್ರಿ. ರೋಗಿಷ್ಠರಾಗಬೇಡಿ, ಮಾನಸಿಕ ಹಿಂಸೆಯಿಂದ ಬದುಕಬೇಡ್ರಿ, ಕರ್ಮವಾದದ ತಳಹದಿಯ ಮೇಲೆ ಬದುಕಬೇಡ್ರಿ. ಯಾಕೆ ಬದುಕ್ತೀರಿ, ಯಾಕೆ ಬದುಕ ಆದ್ರೆ ಹೇಳ್ಬೋದು ನೀವು ಏನು ಪೂಜೆ ಅಂದ್ರೆ ನಮಗೇನು ಪಾಪ ಪರಿಹಾರ ಆಗದೆ. ರಾಮಕೃಷ್ಣ ಪರಮಹಂಸರು ಬಹಳ ದೊಡ್ಡ ದೇವಿ ಆರಾಧಕರಾಗಿದ್ದರು, ಗಂಟಲಲ್ಲಿ ಕ್ಯಾನ್ಸರ್ ಆಗಿ ಸತ್ತರು, ಕಾರಣ ಏನು? ಬಸವಣ್ಣನವ್ರನ್ನ ಗಡಿಪಾರು ಮಾಡೋದಾಗದ್ರೆ ಕಾರಣ ಏನು? ಗಾಂಧೀಜಿನ ಗುಂಡಿ ಇಟ್ಟುಕೊಂಡ್ರು, ಕಾರಣ ಏನು? ಗಮನಶ್ರೀಗಳಿಗೆ ಮೂತ್ರಪಿಂಡ ರೋಗ ಬಂದು ಸತ್ರು, ಕಾರಣ ಏನು? ಅಗ್ನಿಶೀಲಗಳಿಗೆ ಅರ್ಬುದ ರೋಗ ಬಂದು ಸತ್ರು, ಕಾರಣ ಏನು? ನಾಳೆ ನಾನು ಮಾತನಾಡೋ ಸ್ವಾಮಿ, ನನಗೂ ಏನಾದ್ರು ರೋಗ ಬರ್ಬೋದಾಗಾದ್ರೆ ಇಷ್ಟು ಬಸವ ಬಸವ ಅಂದ್ರೆ ನಿನಗೆ ರೋಗ ಬಂತಲ್ಲ ಅಂದ್ರೆ ಬರೋದೇ ಸ್ವಾಮಿ, ಬರೋದೇ ಅದು. ಅದು ಬರ್ಲಿಕ್ಕಾಗಿ ಐತೆ, ಬಳಸಿದೀವಿ ಅಂದ ಮೇಲೆ ಅದು ಕೊಂಡಿತ್ತು, ತುಕ್ಕು ಹೊಡೆಯೋದೇ ಅದು. ಅದಕ್ಕೆ ಯಾವ ಕರ್ಮ, ಅದಕ್ಕೆ ಯಾವುದು ಪೂಜೆ, ಅದಕ್ಕೆ ಯಾವ ಅರ್ಚನೆ, ಅದಕ್ಕೆ ಯಾವ ಅಭಿಷೇಕ? ಬಹಳ ಜನ ಹೋಗಿ ತಿರುಪತಿಗೆ ತಲೆ ಬೋಳಿಸ್ಕೊಂಡು ಬರ್ತಾರೆ. ಎದಕ್ಕೆ ಹೋಗ್ತಾರೋ, ಎದಕ್ಕೆ ಹೋಗ್ತಾರೋ ನನಗಂತೂ ಅರ್ಥ ಆಗೋದಿಲ್ಲ. ಹೋಗೋದು ತಲೆ ಬೋಳಿಸ್ಕೊಂಡು ಬರೋದು, ಮಂಡೆ ಬೋಳಾದರೇನು ಮನ ಬೋಳಾಗದಕ್ಕ ಶರ ಮಾಡಬೇಕಾಗ್ತದೆ ಶರಣರಿ ಜಗತ್ತಿನಲ್ಲಿ. ಅದು ಬೋಳಿಸ್ಕೊಂಡು ಬರ್ತಾರೆ. ನಾನಂತೀನಿ ಅಲ್ಲಿ ಯಾಕೆ ಹೋಗ್ತಿರೋ, ಕೊರಳೆ 5 ರೂಪಾಯಿ ಕೊಟ್ಟರೆ ಬೋಳಿಸ್ತಾನ ಅಂತ ಹೇಳ್ತಾರೆ ಸ್ವಾಮಿ. ಎಷ್ಟು ಅಜ್ಞಾನ ತುಂಬಿಕೊಂಡಿದೆ. ನೀವು MBBS, ನೀವು BE, ಇವತ್ತು ಇತ್ತೀಚೆಗೆ ಒಂದು ಪ್ರಾರಂಭ ಆಗ್ಬಿಟ್ಟಿದ್ರೆ ವಾಸ್ತು ಅಂತೆ, ಸಂಡಾಸ್ರೂಮ್ ತೆಗೆದು ಆ ಕಡೆಗೆ ಹಾಕೋದು, ಬಾತ್ರೂಮ್ ತೆಗೆದು ಈ ಕಡೆಗೆ ಹಾಕೋದು. ನಿಮ್ಮಂಥವ್ರಲ್ಲರಿ, ನಮ್ಮಂಥ ಸ್ವಾಮಿಗಳು ತಲೆ ಕೆಟ್ಟೋಗ್ಬಿಟ್ಟೈತೆ, ಮಠ ಬದಲಾಯಿಸ್ತಿದ್ವಿ. ನಿಮ್ಮದು ಬಿಡ್ರಿ, ಕರ್ಮ ಹೋಯ್ತತ್ತೆ. ನೀವು ಕರಡಿ ಸಂಘನವ್ರು ಮಾಡೋರ ಇಲ್ಲ ಗೊತ್ತಿಲ್ಲ ನನಗೆ, ಇವತ್ತೇ ನೋಡಕ್ಕತ್ತೀನಿ ಅವ್ರನ್ನ. ಏನು ತಲೆ ಅದ್ರಿ, ಏನು ಹುಚ್ಚದರಿ, ಎಷ್ಟು ಅಜ್ಞಾನ ಈ ದೇಶ, ಎಷ್ಟು ಅಜ್ಞಾನ. ಬುದ್ಧ ಹುಟ್ಟಿದಂಥ ನಾಡು, ಮಹಾವೀರ ಹುಟ್ಟಿದಂಥ ನಾಡು, ಬಸವಣ್ಣನವರನ್ನು ಕೊಟ್ಟಂಥ ನಾಡು, ಸಂತ ಜ್ಞಾನೇಶ್ವರನ ಕೊಟ್ಟಂಥ ನಾಡು, ತುಕಾರಾಮನ ಕೊಟ್ಟಂಥ ನಾಡು, ಅರವಿಂದರನ್ನು ಕೊಟ್ಟಂಥ ನಾಡು, ರಮಣಶ್ರೀಗಳನ್ನು ಕೊಟ್ಟಂಥ ನಾಡು, ಸ್ವಾಮಿ ವಿವೇಕಾನಂದರನ್ನು ಕೊಟ್ಟಂಥ ಈ ದೇಶದೊಳಗಡೆ ಇನ್ನೂ ಸರಿಯಾದ ಜ್ಞಾನವನ್ನು ಬೋಧನೆ ಮಾಡಲಾರದೆ ನಿಮ್ಮನ್ನು ತುಳಿದು ಆಳ್ತಾ ಇದ್ದೀವಲ್ಲ. ಈ ತುಳಿದು ಆಳುವ ಈ ಧಾರ್ಮಿಕ ವಿಧಿವಿಧಾನಗಳನ್ನು ಹೇಳಿ ನಿಮ್ಮನ್ನು ಬದುಕಿಸ್ತಾ ಇದ್ದಾರಲ್ಲ, ಅವರು ಹೊಟ್ಟೆಪಾಡನ್ನು ತುಂಬಿಸಿಕೊಂಡು ಈ ಸಮಾಜನ ಹಾಳು ಮಾಡ್ತಾ ಇದ್ದಾರಲ್ಲ, ಅವರ ವಿರುದ್ಧ ಧ್ವನಿ ಎತ್ತಿದವನು ಬಸವಣ್ಣ 12ನೇ ಶತಮಾನದಲ್ಲಿ. ಅವರ ವಿರುದ್ಧ ಧ್ವನಿ ಎತ್ತಿದ್ರು, ಅವರ ವಿರುದ್ಧ ಎಲ್ಲರ ಧ್ವನಿ ಎತ್ತದ, ರಾಜಕಾರಣದ ಬಗ್ಗೆ ಧ್ವನಿ ಎತ್ತದ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಧ್ವನಿ ಎತ್ತಿದ, ಸಮಾನತೆಯ ವ್ಯವಸ್ಥೆಯಲ್ಲಿ ಧ್ವನಿ ಎತ್ತಿದ, ಸ್ತ್ರೀ ಮಕ್ಕಳು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ಸಮಾನತೆಯನ್ನು ಕೊಟ್ಟದ. ಏನು ಎಷ್ಟು ಅಂತ ಮಾತು, ಬಸವಣ್ಣವ್ರು ಸಣ್ಣವ್ರು ಇರ್ತಾರೆ, ಎಷ್ಟು ಸಣ್ಣವ್ರು ಇರ್ತಾರೆ ಅಂತಂದ್ರೆ ಅವ್ರ ಮನೆಗೆ ಅವ್ರ ಸೋದರತ್ತೆ ಬರ್ತಾಳೆ, ಸೋದರತ್ತೆ ಬಂದ ಕೂಡಲೇ ಸ್ವಲ್ಪ ಹೊತ್ತಿಗೆ ಮಾತನಾಡ್ತಾಳೆ, ಮಾತನಾಡಿದ ಕೂಡಲೇ ಅವ್ರ ಸೋದರತ್ತೆ ಹೊರಗಡೆ ಹೋಗಿ ಕೂತ್ಕೋತಾಳೆ. ಆ ಸಂದರ್ಭದಲ್ಲಿ ಪುನಃ ಹೋಗಿ ಬಸವಣ್ಣ ಮಾತನಾಡ್ಬೇಕಂದ್ರೆ ಮುಟ್ಟಿಸ್ಕೋಬೇಡ, ನಾನು ಮುಟ್ಟಾಗಿದ್ದೀನಿ ಅಂತ. ಹಂಗಂದ್ರೆ ಏನು ಅಂತ ಕೇಳ್ದ, ಇಲ್ಲ ಮುಟ್ಟಾದವ್ರನ್ನ ಹೊರಗೆ ಕೂರಿಸ್ತಾರೆ, ಹೊರಗೆ ಚಾಪೆ ಕೊಟ್ಟು ಊಟ ಕೊಟ್ಟು ಹೊರಗೆ ಕೂರಿಸ್ಬಿಡ್ತಾರೆ ಅಂತ ಹೇಳ್ದು. ಹಂಗಂದ್ರೆ ಏನು ಅಂತ ಕೇಳ್ದ, ಅವನಿಗೆ ಬಸವಣ್ಣನವರಿಗೆ ಬುದ್ಧಿ ಬಂದ ಮೇಲೆ ಹೊಲೆಗಂಡಲ್ಲದೆ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ. ಇದನ್ನೇ ಶರಣರು ಕೇಳಿದ್ರು, ಇದನ್ನೇ ಸರ್ವಜ್ಞ ಕೇಳಿದ. ಮುಟ್ಟಾದವನ್ನ ಹೊರಗಡೆ ಇಡ್ತೀಯ, ಮುಟ್ಟು ಮುಟ್ಟೆಂದು ಮುಟ್ಟಲೇಕೆ, ಗಟ್ಟಿಕೊಂಡು ಹುಟ್ಟಿರುವ ಕೂಸನ್ನು ಮುಟ್ಟಲೇಕೆ ಸರ್ವಜ್ಞ. ಇಟ್ ಇಸ್ ಯೂನಿವರ್ಸಲ್ ಟ್ರೂತ್. ನಿಸರ್ಗಕ್ಕೆ ವಿರೋಧವಾದ ಧರ್ಮವನ್ನು ಪ್ರತಿಪಾದನೆ ಮಾಡಬಾರದು, ವಿಜ್ಞಾನಕ್ಕೆ ಸಮೀಪವಾಗಿರುವ ವಿಚಾರಧಾರೆಗಳನ್ನು ಮಂಡನೆ ಮಾಡಬೇಕು, ಜನರನ್ನು ಅಜ್ಞಾನದಿಂದ ತೆಗೆಯಬೇಕು, ಅವ್ರನ್ನ ಸುಜ್ಞಾನದ ಕಡೆಗೆ ತರಬೇಕು, ಬದುಕಲಿಕ್ಕೆ ಅವಕಾಶ ಕೊಡಬೇಕು. ನಿನಗೆ ಗುರುಬಲ ಬೇಡ, ಇಂದ್ರಬಲ ಬೇಡ, ಚಂದ್ರಬಲ ಬೇಡ, ಯಾವ ಮಠದ ಬಲ ಬೇಡ, ಯಾವ ಗುಡಿಗುಂಡಾರದ ಬೇಡ, ನಿನ್ನ ತೋಳಬಲ ಬಹಳ ಚೆನ್ನಾಗಿತ್ತು ಅಂದ್ರೆ ಈ ಜಗತ್ತಿನಲ್ಲಿ ನೀನು ಬದುಕೆ ಅನ್ನತಕ್ಕಂಥ ಮಾತನ್ನ, ಎಚ್ಚರದ ಮಾತನ್ನು ಹೇಳಿದವರು ಬಸವಾದಿ ಪ್ರಮತರು. ಇದು ಕಾಯಕ ತತ್ವ, ಇದು ವ್ಯವಸ್ಥೆ, ಇದು ಇದು ಬಸವಣ್ಣನ ನಾಡು. ಸ್ವಾಮಿ ಬದುಕಬೇಕಾಗ್ತದ, ಎಷ್ಟು ದಿವಸ ಬದುಕ್ತೀರಿ? ಹಾಲು ಕುಡಿದ ಮಕ್ಕಳೇ ಬದುಕಲಿಲ್ಲ, ವಿಷ ಕುಡಿದ ಮಕ್ಕಳೇನು ಬದುಕ್ಯಾರ ಸ್ವಾಮಿ ಜಗತ್ತಿನಲ್ಲಿ? ಎಷ್ಟು ದಿವಸ ಸುಳ್ಳು ಹೇಳ್ತೀರಿ? ಎಷ್ಟು ದಿವಸ ಮೋಸ ಮಾಡ್ತೀರಿ? ಎಷ್ಟು ದಿವಸ ಗುಡಿಗುಂಡಾರಕ್ಕೆ ಸುತ್ತರಿ ಅಂತೀರಿ ಜನರನ್ನ? ಹೋಗ್ರಿ,
ಹೋಗ್ರಿ ಹೋಗ್ರಿ, ಆ ಗುಡಿಗೆ ಹೋಗ್ರಿ, ಈ ಗುಡಿಗೆ ಹೋಗ್ರಿ, ಅಲ್ಲಿಗೆ ಹೋಗ್ರಿ. ಯಾವ ಗುಡಿಗೆ ಹೋದ್ರಿ ಸ್ವಾಮಿ? ಆ ರಾಜ್ಕುಮಾರ್ ತಗೊಂಡೋಗಿ ವೀರಪ್ಪನ ಇಟ್ಕೊಂಡಾಗ ಊರು ತುಂಬಾ ಸುತ್ತಾಡಿದ್ರು, ಊರು ತುಂಬಾ ದೇವ್ರ ಹತ್ರ ಹೋದ್ರು. ನೋ ನೋ, ರೊಕ್ಕ ಹೋದ ಮೇಲೆ ನಕ್ಕೀರನಿಂದ ವೀರಪ್ಪನ ಬಿಟ್ಟ ರಾಜ್ಕುಮಾರನ ಸ್ವಾಮಿ. ಇತಿಹಾಸ ಬುದ್ಧಿ ಐತೇನ್ರಿ ಜಗತ್ತಿಗೆ? ದೇವ್ರು ಕಾಪಾಡ್ತಾನೆ, ದೇವ್ರು ಎಲ್ಲವನ್ನ ಕೊಟ್ಟಿದ್ದಾನೆ ಸ್ವಾಮಿ, ನಮಗೆಲ್ಲ ಕೊಟ್ಟಾನೆ. ಚಲೋ ಕಣ್ಣು ಕೊಟ್ಟಾಡೋದು, ಚಲೋ ಕಿವಿ ಕೊಟ್ಟಾನೆ ಕೇಳೋದು, ಚಲೋ ನಾಲಿಗೆ ಕೊಟ್ಟಾನೆ ಮಾತನಾಡೋದು, ಚಲೋ ಕೈಗಳು ಕೊಟ್ಟಾನೆ ಪರರ ಸೇವೆ ಮಾಡೋದು, ಚಲೋ ಕಾಲು ಕೊಟ್ಟಾನೆ ನಡೆಯೋದು, ಒಂದು ದಿವಸ ಸಾವು ಬಂತಂದ್ರೆ ಹೋಗ್ಬಿಡೋದು. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಿ? ಎದಕ್ಕೆ ಬಡದಾಡಕತ್ತೀರಿ? ಆ ದೇವ್ರಿಗೆ ಹೋದ್ರೆ ಉಳಿತದೆ, ಈ ದೇವ್ರಿಗೆ ಹೋದ್ರೆ ಉಳಿತದೆ, ಅವ್ರಿಗೆ ನಡ್ಕೊಂಡ್ರೆ ಉಳಿತದೆ, ಇವ್ರಿಗೆ ನಡ್ಕೊಂಡ್ರೆ ಉಳಿತದೆ. ನಮ್ಮಂತ ಸ್ವಾಮಿ ಪ್ರವಚನ ಮಾಡಿದ ಕೂಡಲೇ ನೋಡ್ತೀವಿ, ಕವರಾಗ ರೊಕ್ಕ ಇದ್ರೆ ಬದುಕ್ತೀವಿ, ಇಲ್ಲಾಂದ್ರೆ ನಾವು ಬದುಕಲ್ಲ. ನಮ್ಮ ಪರಿಸ್ಥಿತಿ ಹಿಂಗಿರುವಾಗ ಈ ಜಗತ್ತಿನಲ್ಲಿ ಯಾರು ಕೊಡ್ತಾರೆ ಸ್ವಾಮಿ ಜಗತ್ತಿನ? ಮುಕ್ತವಾಗಿ ಬನ್ನಿ ನೀವು, ಯಾರು ಹೆದರಬೇಡ್ರಿ. ನನ್ನ ಭಾಷಣವನ್ನು ನೀವು ಒಪ್ಪಿದ್ರೆ ಒಪ್ಪಿ, ಬಿಟ್ಟರೆ ಬಿಡ್ರಿ. ಒಂದು ಚಿಂತನೆ ಅಂತ ತೆಗೆದುಕೊಳ್ಳಿ. ಐ ಆಮ್ ನಾಟ್ ಆರ್ಡರ್, ನಾನು ಯಾರಿಗೂ ಆರ್ಡರ್ ಮಾಡೋದಿಲ್ಲ. ಬುದ್ಧ ಹೇಳಿದ ಮಾತೆಲ್ಲ ಹೇಳ್ತಾನೆ ಬುದ್ಧ, ಗುರು ಹೇಳಿದ ಮಾತೆಲ್ಲೂ ಸತ್ಯವೆಂದು ನಮ್ಮ ಬೇಡ. ಅದು ನಿನಗೂ ಒಳ್ಳೆಯದಾಗಿ ಸಮಾಜಕ್ಕೂ ಒಳ್ಳೆಯದಾದರೆ ಮಾತ್ರ ಅದನ್ನು ಸ್ವೀಕರಿಸು, ಇಲ್ಲದಿದ್ದರೆ ಅದನ್ನು ಧಿಕ್ಕರಿಸು. ನಿನಗೆ ಸ್ವಾತಂತ್ರ್ಯವೇ ಇದೆ. ಒಂದು ಹಕ್ಕಿ ಬದುಕ್ತದೆ ಈ ನಾಡಿನಲ್ಲಿ. ನಾವು ಮನುಷ್ಯರು ಬದುಕಿದ್ದೀವಿ, ಏನು ಜಾತಿ ವ್ಯವಸ್ಥೆ, ಏನು ರಾಜಕಾರಣ ಇವತ್ತಿಂದು, ಅದನ್ನು ಮಾತನಾಡಕ್ಕೆ ಹೋದ್ರೇ ಅಪರಾಧ ಆಗಿಬಿಡ್ತದೆ, ಅಪರಾಧ ಆಗಿಬಿಡ್ತದೆ. ಯಾಕೆಂತಂದ್ರೆ ಇದು ನಾನು ಮಾತನಾಡುವ ವೇದಿಕೆ ಅಲ್ಲ, ಅಪರಾಧ ಆಗೋಗ್ತದೆ ಇವತ್ತಿನ ರಾಜಕಾರಣ. ಅಂತಹ ರಾಜಕಾರಣಕ್ಕೆ ನಮ್ಮಂತ ಮಠಾಧಿಪತಿಗಳು ಓಟು ಕೊಡ್ತೇವೆ? ಅಂತಹ ರಾಜಕಾರಣಗಳಿಗೆ ಮಠಾಧಿಪತಿಗಳು ಪತ್ರಿಕೆಯಲ್ಲಿ ಬರೀರಿ, ಧಾರ್ಮಿಕ ಮುಖಂಡರು ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಪಕ್ಷಗಳ ರಾಜಕಾರಣಿಗಳಿಂದ ಹೊರಗೆ ಬಂದು ಕೇವಲ ಧರ್ಮ ಪ್ರಸಾರಕ್ಕೆ ಸೀಮಿತವಾಗಬೇಕು. ಬರಲೇವು.